ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಸಿಲಿಂಡರ್ ಸ್ಫೋಟವಾಗಿದೆ. ಘಟನೆಯಲ್ಲಿ ಐವರಿಗೆ ಗಂಭೀರ ಗಾಯ ಉಂಟಾಗಿದ್ದು ಕುಮಾರಸ್ವಾಮಿ ಲೇಔಟ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಗಾಯಾಳುಗಳನ್ನ ಸ್ಥಳೀಯರು ಈಗಾಗಲೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ರಾಕೇಶ್, ಕೃಷ್ಣ, ಹರಿರಾಮ್, ರಾಮ್ದನ್ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡವರು. ಮೂಲತಃ ಉತ್ತರ ಪ್ರದೇಶದಲ್ಲಿದ್ದಂತಹವರು, ಬೆಂಗಳೂರಿನಲ್ಲಿ ಕೆಲಸಕ್ಕೆ ಅರಸಿ ಬಂದಂತಹವರು. ಇಲ್ಲಿ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಬೆಳಗ್ಗೆ ಕೆಲಸಕ್ಕೆ ಹೋಗಲು ತಿಂಡಿ ಸಿದ್ಧತೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ. ಅದೃಷ್ಟವಶ ಯಾರಿಗೂ ಕೂಡ ಪ್ರಾಣಾಪಾಯವಾಗಿಲ್ಲ. ನಾಲ್ಕು ಜನರನ್ನು ಕೂಡ ಈಗ ಸಾರ್ವಜನಿಕರು ಆಸ್ಪತ್ರೆಗೆ ದಾಖಲು ಮಾಡಿಕೊಳ್ಳಲಾಗಿದೆ. ಇತ್ತೀಚೆಗಂತೂ ಬೆಂಗಳೂರು ಅಂತಲ್ಲ, ರಾಜ್ಯದಾದ್ಯಂತ ಕೂಡ ಸಿಲಿಂಡರ್ ಸ್ಫೋಟವಾಗ್ತಾ ಇರುವಂತದ್ದು. ಹಾಗಾಗಿ ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವ ಟೈಮಲ್ಲಿ ಏನಾಗತ್ತೆ ಅಥವಾ ಸಿಲಿಂಡರ್ ಯಾವ ರೀತಿಯಾಗಿ ಸೋರಿಕೆ ಆಗತ್ತೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬರೋಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿ ಸಿಲಿಂಡರ್ಸ್ಗಳನ್ನ ಅತಿ ಎಚ್ಚರಿಕೆಯಿಂದ ಬಳಸೋದು ಉತ್ತಮ ಅನ್ನೋದೇ ಸಂಪೂರ್ಣ ನ್ಯೂಸ್ನ ಒಂದು ಕಳಕಳಿಯಾದಂತಹ ಮನವಿ. ಸಂಪೂರ್ಣ ವಾಣಿ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೆ.